ಮಾತೃತ್ವಕ್ಕೆ ಹೆಣ್ಣನ್ನು ದೇವತೆ ಅಂತ ಜಗತ್ತಿನಲ್ಲಿ ಕಂಡ ಏಕೈಕ ದೇಶ ಭಾರತ. ಹೆಣ್ಣನ್ನು ದೇವತೆ ಅಂತ ಹುಡುಕ ಯಾವ ದೇಶದಲ್ಲಿಯೂ ಕಾಣಲಿಲ್ಲ. ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಆದರೆ ಸೀರೆ ಹುಟ್ಟವರೆಲ್ಲ ಹೆಣ್ಣು ಮಕ್ಕಳಲ್ಲ. ಹುಟ್ಟುವಾಗ ಇರುವುದಿಲ್ಲ ಹೆಣ್ಣು ಮಕ್ಕಳಿಗೆ, ಅವಳು ತಾಯಿಯಾಗುವಾಗ ಭಗವಂತ ಕೊಡ್ತಾನೆ. ಅದನ್ನು ಮುಚ್ಚಿಕೊಳ್ಳುವುದಕ್ಕೆ ಸೆರಗಿರುವುದು, ಅದನ್ನು ಚಾಚುವುದಕ್ಕಲ್ಲ ಜನರ ಮುಂದೆ. ಇದು ಧರ್ಮ. ಅವಳು ತಾಯಿ, ಆ ತಾಯಿ ಸೆರಗನ್ನು ಜನರ ಮುಂದೆ ಚಾಚುವುದ ಕೂಡುದಲ್ಲ ಸ್ವಾಮಿ. ಏನದು ಕೈಕೇಯಿ ಹತ್ರ ಭರತನಿಗೆ ಅಧಿಕಾರ ಸಿಗಬೇಕು, ರಾಮ ವನವಾಸಕ್ಕೆ ಹೋಗಬೇಕು ಅಂತ ಕೇಳದೇ ಇದ್ರೆ ಆ ರಾವಣನನ್ನು ಕೊಲ್ಲಲಿಕ್ಕೆ ಇನ್ನೂ ರಾಮ ಬರ್ತಿರ್ಲಿಲ್ಲ, ಅವ ಈಗಲೂ ಇರ್ತಿದ್ದ. ಈಗ ರಾವಣನ ಸ್ವರೂಪಗಳಿದೆ, ಆತ್ಮಗಳಿದೆ, ಪ್ರೇತಾತ್ಮಗಳಿದೆ ರಾವಣನದ್ದು. ರಾವಣ ಇಲ್ಲ, ಪ್ರೇತಾತ್ಮಗಳಿದೆ. ಶಿಶುಪಾಲ ಅಂತ ಒಬ್ಬ ಇದ್ದ, ಅವ ಧರ್ಮಪೀಠವನ್ನು ಏರಿದ್ದ ಕೃಷ್ಣನನ್ನು ಆಕ್ಷೇಪ ಮಾಡಿದ. ನಮ್ಮ ಸಮಾಜದಲ್ಲಿ ಒಂದು ಕ್ರಮ ಉಂಟು, ಒಂದು ಐಕಾನ್ ಫಿಗರ್, ಒಂದು ಉನ್ನತ ಆದರ್ಶ ನಾಯಕತ್ವ, ಒಂದು ಮಹಾನಾಯಕತ್ವ, ಮಹಾಕ್ಷೇತ್ರವನ್ನು ದೂರುವುದು, ಅದರಿಂದ ನಾವು ದೊಡ್ಡವರಾಗುವುದು. ಎಂಚ ಫಾದರ್ ಎಂಚ ಅಂತ ಅಷ್ಟೊತ್ತಿಗೆ ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಅಭಿವ್ಯಕ್ತಿ, ವ್ಯಂಜನ, ಖಾಲಿ ದೋಸೆ ಯಾರಿಗೂ ಬೇಡ, ಎಲ್ಲರಿಗೂ ಮಸಾಲೆ ದೋಸೆ ಬೇಕದು. ಈ ವ್ಯಂಜನದಲ್ಲಿ ಅದನ್ನು ಕೇಳಿದವನು ಹಾ, ನಮ್ಮ ಸಿಳ್ಳೆಗೆ ಮತ್ತು ನಮ್ಮ ಚಪ್ಪಾಳೆಗೆ ಅರ್ಥ ಉಂಟು ಸಾಮೂಹಿಕ ಕ್ರಿಯೆ ಎಲ್ಲೋದು. ಊಟದಲ್ಲಿ ಗೋವಿಂದ ಹೇಳಿದಾಗೆ ನಾವು ಸಿಳ್ಳೆ ಹಾಕ್ಲಿಕ್ಕೆ ಒಂದು 50 ಜನ ಕರ್ಕೊಂಡು ಬರೋದು, ಎದುರು ಕೂತ್ಕೊಳ್ಳೋದು, ಎಲ್ಲರೂ ಸಿಳ್ಳೆ ಹಾಕಿದ್ರು ಯಾಕೆ ಮುಂದೆ ಆಗಂದು ಗೊತ್ತು ಜಿ. ನಮಗೆ ಈ ಪ್ರಾಥಮಿಕ ಪ್ರಜ್ಞೆ ಇಲ್ಲ ಅಂತ. ಮಹಾನಾಯಕತ್ವವನ್ನು, ಮಹಾಕ್ಷೇತ್ರವನ್ನು ಆಕ್ಷೇಪಿಸುವುದು, ನಿಂದಿಸಿ ಮಾತಾಡುವುದು, ಅದರಿಂದ ಸಮಾಜದಲ್ಲಿ ಒಂದು ನಾಯಕ ಆಗುವುದು. ಅನೇಕ ಸಂಘಟನೆಗಳು ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯನಾಗೆ ಅವನೇ ನಾಯಕ, ಅವನೇ ಅಧ್ಯಕ್ಷ, ಅವನೇ ಸಂಘಟನೆಗಳು, ಅದು ರಾಷ್ಟ್ರ ಮಟ್ಟದಲ್ಲಿ ಉಂಟು ಅಂತ ಹೇಳುದು. ಯಾರಿದ್ದಾರೆ ಅಂತ ಗೊತ್ತಿಲ್ಲ, ರಾಷ್ಟ್ರದ ವ್ಯಾಪ್ತಿಯೂ ಗೊತ್ತಿಲ್ಲ, ಸಂಘಟನೆಯಲ್ಲಿ ಸದಸ್ಯರು ಇಲ್ಲ, ಆ ಹೆಸರಿನಲ್ಲಿ ದಾಖಲೆಯೂ ಇಲ್ಲ. ಇದು ದೇಶದ ದುರಂತ ಸ್ವಾಮಿ, ಇದು ದೇಶದ ದುರಂತ. ಇದು 100 ತಪ್ಪು ಮಾಡಿದ ಬೈದ. ಆ ಅವನ ಶಿಶುಪಾಲನ ಲ್ಯಾಂಗ್ವೇಜ್ ಅದು ವಂಡರ್ಫುಲ್ ಉಂಟದು. ವ್ಯಾಸದ ಭಾರತದಲ್ಲಿ ಬೈದ ಬೈದ ಸಿಂಹನ ಕೃಷ್ಣ ನಗನಾಗ ತಗ್ಗುತ್ತ, ಎಲ್ಲರೂ ಭೀಷ್ಮಾತಿ ಸಜ್ಜನರು ಹೇಳಿದಂತೆ ಏನು ಕೃಷ್ಣನಿಗೆ ಸಿಟ್ಟು ಬರುವುದಿಲ್ಲ ಅಂತ. ಸಿಟ್ಟು ಬಂದರೆ ದೇವ್ರ, ಸಿಟ್ಟು ಬಂದರೆ ಶಿಶುಪಾಲ ಆಗುವುದಿಲ್ವ, ಸಿಟ್ಟು ಬಂದರೆ ಮಾಗದಾಗುವುದಿಲ್ವ, ಸಿಟ್ಟು ಬಂದರೆ ಕೌರವ ಆಗುವುದಿಲ್ಲ, ಸಿಟ್ಟು ಬಂದರೆ ರಾವಣ ಆಗುವುದಿಲ್ವ, ಸಿಟ್ಟು ಬಂದರೆ ಮಹಿಷಾಸುರ ಆಗುವುದಿಲ್ವ. ಸುಮ್ಮನೆ ನಗರ ತಗ್ಗುತ್ತ, ಎರಡು ಹಲ್ಲು ಮುಂದೆ ಅವನಿಗೆ ನನ್ನಾಗೆ, ಅವ ಕಪ್ಪು ಕೃಷ್ಣ ನಾ ಬೆಳ್ಳ. ಎದುರು ಗ್ರಹಿಸಿದ್ದು ಹಲ್ಲು ಮುಂದೆ ಇದ್ದವನ ದುಃಖ ಗೊತ್ತಾಗುವುದಿಲ್ಲ, ಹೊಟ್ಟೆ ಮುಂದೆ ಇದ್ದವನ ಹಸಿವೆ ಗೊತ್ತಾಗುದಿಲ್ಲ, ಕೃಷ್ಣ ಯಾಕೆ ನಗಾಡೋದು ಅಂತ. ಆಗ ಕೃಷ್ಣ ಮಾತಾಡಿದ್ದಾನೆ, 100 ತಪ್ಪು ಮಾಡುವನ್ನ ರಕ್ಷಿಸ್ತೇನೆ, 101ನೇ ತಪ್ಪು ಮಾಡಿ ಎದ್ದು ನಿಂತ ಶಿಶುಪಾಲ ಕೃಷ್ಣ ಏನು ಹೇಳಲಿಲ್ಲ, ಅವನ ಕೈಯಲ್ಲಿದ್ದ ಸುದರ್ಶನ ಜಂಪ್ ಮಾಡಿತು, ನೆಗೆಯಿತು. ಕೃಷ್ಣ ಎದ್ದು ಪೀಠದಿಂದ ಅವನ ತಲೆ ಕಡಿದೋದು, ಅದು ಯಕ್ಷಗಾನ ಬಯಲಾಟದಲ್ಲಿ ನಾ ಮಾಡುದು, ಅದು ನಾಟಕ ರಂಗಭೂಮಿ. ಕಥೆಯಲ್ಲಿ ಹಾಗಿಲ್ಲ, ಕೃಷ್ಣನ ಕೈಯಲ್ಲಿದ್ದ ಸುದರ್ಶನಕ್ಕೆ ಅಭಿವ್ಯಕ್ತ ಸ್ವರೂಪ ಉಂಟು, ಅದು ಚಿಮ್ಮಿತು, ಶಿಶುಪಾಲನ ತಲೆ ಕಡೆಯಿತು, ಅದು ಕೃಷ್ಣನ ಬೆರಳಿನಲ್ಲಿ ಬಂದು ಕೂತಿತ್ತು. ಒಬ್ಬರು ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂಸ್ಥಾನವನ್ನು, ಧರ್ಮಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಕೃಷ್ಣ ಪ್ರಜ್ಞೆಯಿಂದ ಕೂತಿದ್ದಾರೆ. ಶಿಶುಪಾಲನ 100 ತಪ್ಪಾಗ್ತಾ ಉಂಟು, ಹತ್ರ ಹತ್ರ ಬಂದಿದೆ ಅದು. ನಾವೆಲ್ಲ ಆ ಧರ್ಮಾಧಿಕಾರಿಯ ಬೆರಳ ತುದಿಯಲ್ಲಿರುವ ಸುದರ್ಶನ ಚಕ್ರದ ಒಂದೊಂದು ಕಿರಣಗಳು. ಧರ್ಮವನ್ನು ದ್ರೋಹ ಮಾಡುವ, ಧರ್ಮವನ್ನು ದ್ವೇಷಿಸುವ, ಧರ್ಮವನ್ನು ಆಕ್ರಮಿಸುವ ಅತ್ಯಂತ ಜಲ್ಪ, ಕಠಿಣ, ಕೆಟ್ಟ, ದುಷ್ಟ, ವಿಕಾರ ಇತ್ಯಾದಿ ಮಾತುಗಳನ್ನು ಗರ್ಭಿಸಿ ತರಿಸಿಕೊಂಡವರಿದ್ದಾರಲ್ಲ ಅವರಿಗೆ, ರಾಕ್ಷಸರಿಗೆ ಆದಾಗೆ ಅದು ಪ್ರಸವ ಆಗಬೇಕು, ಅದು ಗರ್ಭ ಪಾಠವಾಗಿ ಹೋಗಬೇಕು. ನಾನು ಅಲ್ಲಲ್ಲಿ ಹೋಟ್ಲಲ್ಲಿ ಗೂಡಂಗಳಲ್ಲಿ ಕುಡಿದು ದಾಯಿತವಗೆ ದಾಯಿತವಗೆ ಕೇಳುವುದಲ್ಲ, ನಮಗೆ ಗೊತ್ತುಂಟಲ್ಲ ದಾಯಿತವ ಒಂದು ಸತ್ಯ ಯಾವುದು ಅಂತ ಗೊತ್ತುಂಟಲ್ಲ. ನಿಮ್ಮ ನಿಮ್ಮ ನೆರೆ ಮನೆಯಲ್ಲಿ, ನಿಮ್ಮ ನಿಮ್ಮ ಬಂಧುಗಳಲ್ಲಿ, ನಿಮ್ಮ ನಿಮ್ಮ ವಿಷಯದಲ್ಲಿ ಕ್ರಿಕೆಟ್ನ ಸುದ್ದಿ ಮಾತಾಡಬೇಡಿ, ಅದು ಒಳ ಒಪ್ಪಂದದಲ್ಲೇ ನಡೆಯುವುದು. ಹಾಗಲ್ಲ ಕನ್ನ, ಧರ್ಮಸ್ಥಳದ ಕ್ಷೇತ್ರದ ಒಳ್ಳೆ ವಿಷಯಗಳನ್ನು ಮಾಡಲಿಕ್ಕೆ, ಮಾತಾಡಲಿಕ್ಕೆ 360 ದಿವಸ ನೀವು ಒಂದೊಂದು ಗಂಟೆ ಸೇರಿ 10 ಜನ ಆದರೂ ಧರ್ಮಸ್ಥಳದ ಸೇವಾ ಪ್ರಕಲ್ಪದ ವಿಷಯ ಮುಗಿಯುವುದಿಲ್ಲ. ಯಾವನೊಬ್ಬ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿ ಬಂದವ ನಿತ್ಯ ಫೇಸ್ಬುಕ್ಕಿನಲ್ಲಿ ಬಿಡುವುದು, ಜಾಗ ಸರಿ ಇಲ್ಲ, ಅದುಂಟು ಇದುಂಟು, ಬೇರೆ ಇಲ್ಲ, ಲೈಟ್ ಕಂಬ ಇಲ್ಲ, ಸರ್ವೆ ಕಂಬಲ್ ಇಲ್ಲ, ಇವನಿಗೆ ಯಾವುದೂ ಇಲ್ಲ, ಮೂರು ಇಲ್ಲ ಅಂತ ಇವ ಕೂತ್ಕೊಂಡು ಹೇಳುದು. ಎಲ್ಲಿಗೆ? ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿ ಬಂದದ್ದು.
ಎಲ್ಲಿಂದ ನಿಮಗೆ ಗೊತ್ತುಂಟು? ನಾ ಹೇಳುವುದಿಲ್ಲ. ಕ್ಷೇತ್ರದ ನಡೆ, ಕ್ಷೇತ್ರದ ನುಡಿ, ಅದು ಐರಾವತದ ಗಮನವರೆಗೆ ಗಜ ಗಮನ. ಅದು ಹೋಗುವುದು, ಯಾರೋ ಒಬ್ರು ಮಾತಾಡ್ತಾರೆ, ಯಾರೋ ಒಬ್ರು ಅವರು ಅದಕ್ಕೆ ಉತ್ತರ ಹೇಳಿ ಕೂತ್ಕೊಂಡ್ರೆ ಯಾರು ಹೇಳಿದ್ರು? ಅವರು ಮಾತಾಡುದಿಲ್ಲ ಅಂತ, ಅವ್ರು ಮಾತಾಡುದಿಲ್ಲ, ಅವ್ರು ಕೆಲಸ ಮಾಡುದು, ಮಾತಾಡ್ಲಿಕ್ಕೆ ನಾವಿದ್ದೇವಲ್ಲ. ವಿಧಾನಸೌಧದ ಶಾಸಕರ ಹಾಸ್ಟೆಲ್ಗೆ ಬಾಂಬ್ ಇಟ್ಟು ಪ್ರಾಸಿಕ್ಯೂಷನ್ ಆರೋಪ ಸಾಕ್ಷಿಯನ್ನು ಒದಗಿಸಲಿಕ್ಕೆ ವಿಫಲವಾಗಿದೆ. ನಾನು ನಿಮ್ಮದೇ ಶೈಲಿಯಲ್ಲಿ ಮಾತಾಡುದು, ಪ್ರಾಸಿಕ್ಯೂಷನ್ ಸಾಕ್ಷಿಯನ್ನು ಒದಗಿಸಲಿಕ್ಕೆ ವಿಫಲವಾಗಿದೆ ಎನ್ನುವುದರಿಂದ ಆರೋಪಿಯನ್ನು ಖುಲಾಸೆಗೊಳಿಸಿದ್ದೇವೆ. ಇದು ಅದುವೆ, ಪ್ರಾಸಿಕ್ಯೂಷನ್ ಸಾಕ್ಷಿಯನ್ನು ಒದಗಿಸಲು ವಿಫಲವಾಗಿದೆ. 1, 2, 3, 4, 5, 6 ಸಾಕ್ಷಿಗಳು ಟೈ ಅಪ್ ಆಗಿದೆ. ಕ್ರಿಕೆಟ್ ಮ್ಯಾಚ್ನಲ್ಲಿ ಟೈ ಅಪ್ ಆದಾಗೆ ಟೈ ಅಪ್ ಆಗಿದೆ. ಬುಲ್ಡೋಜರ್ ಬರಲಿ ಸ್ವಾಮಿ, ಇನ್ನೊಂದು ದೇವಸ್ಥಾನಕ್ಕೆ ಇದು ಫೌಂಡೇಶನ್ ತೆಗಿಲಿಕ್ಕೆ ಬುಲ್ಡೋಜರ್ ಬರಲಿ. ಇಷ್ಟು ದೊಡ್ಡ ಧಾರ್ಮಿಕ ಕೇಂದ್ರಕ್ಕೆ ನಾವು ನುಗ್ಗಿಸ್ತೇವೆ, ಹೊರಡಿಸ್ತೇವೆ, ಬೆಳೆ ಏನು, ನಾವೆಲ್ಲ ಕೈಯಲ್ಲಿ ಬಳೆ ಹಾಕಿಕೊಂಡಿದ್ದವರು. ಸನ್ಮಾನ ಆದ್ರೂ ಒಂದು ಕಡೆಗೆ ಬರಬಹುದು, ಪೆಟ್ಟಿಗೆಯಲ್ಲಿ ಇಡ್ತೇವೆ.